चुनाव सदर्भली ना गमनस्ता अथवा गमनस्ता हलवु कड़े दाखले सकट मत नगद वशक् पड़ता है पोलिस दाखले सद्य नोड़ता हमण दाखले सकट मत कोटि नल्वत लक्ष रूपाय नगद पोलिस वशक् पड़क शिवमोग्ग जिले शिकारीपुर सोरब विधानसभा क्षेत्र जप्ति ಶಿರಾಳಕೊಪ್ಪ ಹಾಗೂ ಆನವಟ್ಟಿ ಪೊಲೀಸರಿಂದ ಹಣವನ್ನ ವಶಕ್ಕೆ ಪಡೆಕೊಳ್ಳಲಾಗಿದೆ. ಚುನಾವಣೆ ಬಂದ ತಕ್ಷಣ ಸೀರೆ ಹಂಚು, ಕುಕ್ಕರ್ ಹಂಚು, ದೀಪಗಳ ಹಂಚು, ಇನ್ನೇನೋ ಹಂಚು ಎಲ್ಲವೂ ಕೂಡ ಶುರುವಾಗುತ್ತೆ. ಎಟಿಎಂ ಗೆ ಹಣ ಸಾಗಿಸುವ ವ್ಯಾನ್ ನಲ್ಲಿ ಇದ್ದಂತ ದಾಖಲೆ ಇಲ್ಲದ ಹಣ ಇದು ನೋಡಿ ಎಂತೆಂತ ಅದನ್ನ ಬಳಸಿಕೊಳ್ಳುತ್ತಾರೆ ಅಂತ ಹೇಳಿ 5 ಕೋಟಿ 45 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದಾಖಲೆ ಇಲ್ಲದೆ ಹಣ ಸಾಗಿಸಿದಾಗ ಪೊಲೀಸರು ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸೂಕ್ತ ದಾಖಲೆಯನ್ನ ನೀಡಬೇಕಾಗುತ್ತೆ, ಆದರೆ ಇದಕ್ಕೆ ಯಾವುದೇ ದಾಖಲೆ ಇರಲಿಲ್ಲ ಈ ನಗದಕ್ಕೆ. ಸೋ ಹಾಗಾಗಿ ಪೊಲೀಸರು ಇದನ್ನ ವಶಕ್ಕೆ ಪಡೆಕೊಂಡಿದ್ದಾರೆ. ಎಟಿಎಂ ಗೆ ಹಣ ಸಾಕ್ಸೋ ವ್ಯಾನ್ ಅಲ್ಲಿ ದಾಖಲೆ ಇಲ್ಲದೆ ಈ ಹಣ ಸಾಕ್ಸ್ತಾ ಇದ್ರಂತೆ. ಏನು ಐಡಿಯಾ ಮಾಡಿರಬಹುದು ನೋಡಿ, ಹಣ ಸಾಕ್ಸೋರು ಗೊತ್ತಿಲ್ಲ ಅದು ಏನಕ್ಕೆ. ಇನ್ ಕೇಸ್ ಎಟಿಎಂ ಗೆ ಹಣ ಸಾಕ್ಸುವಂತ ವ್ಯಾನ್ ಅಲ್ಲಿ ಹಣ ಇದ್ರೆ ಅದಕ್ಕೆ ದಾಖಲೆ ಇರುತ್ತೆ. ಓಕೆ, ನಮ್ಮ ಪ್ರತಿನಿಧಿ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಮೋಹನ್ ಕೃಷ್ಣ, ಈಗ ದಾಖಲೆ ಇಲ್ಲದೆ 5 ಕೋಟಿ 45 ಲಕ್ಷ ರೂಪಾಯಿ ಅದು ಎಟಿಎಂ ಗೆ ಹಣ ಸಾಗಿಸುತ್ತಿದ್ದಂತ ವ್ಯಾನ್ ಅಲ್ಲಿ ಸಾಗಿಸುತ್ತಿದ್ರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಇದು ಯಾರಿಗೆ ಸೇರಿದ್ದು, ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಏನಾದರೂ ಮಾಹಿತಿ ಇದೆಯಾ? ಹೇಗೆ ಸಿಂಧೂರ, ಏನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಟ್ಟುನಿಟ್ಟಾಗಿ ಚೆಕ್ ಪೋಸ್ಟ್ ಗಳನ್ನು ರಚಿಸಲಾಗಿದ್ದು, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಂದು ಹಲವು ಕಡೆಗಳಲ್ಲಿ ಸಾಗರ ಸೇರಿದಂತೆ ಶಿಕಾರಿಪುರದಲ್ಲೂ ಕೂಡ ಹಲವು ಕಡೆ ಚೆಕ್ ಪೋಸ್ಟ್ ಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನ ಒಂದು ಸೀಜ್ ಆಗಿರುವಂತದ್ದು, ಎಟಿಎಂ ಗೆ ಸಾಗಿಸುವಂತ ವ್ಯಾನ್ ಗಳಲ್ಲಿ ಇದು ಬಂದಿರುವಂತದ್ದು ಆಶ್ಚರ್ಯವನ್ನುಂಟು ಮಾಡಿದೆ. ಬ್ಯಾಂಕ್ ನಿಂದ ಎಟಿಎಂ ಗಳಿಗೆ ಸಾಗಿಸುವ ವಾಹನಗಳಲ್ಲಿ ದಾಖಲೆ ಅಸಲಿಯಾಗಿರುತ್ತೆ, ಆದ್ರೆ ಈ ವ್ಯಾನ್ ಗಳಲ್ಲಿ ದಾಖಲೆಗಳು ಇಲ್ಲದೆ ಹಣವನ್ನ ಸಾಗಿಸಲಾಗುತ್ತಿದ್ದು ಕೆಲವೊಂದು ಕಡೆ ಡೌಟ್ ಬರುವ ರೀತಿಯಲ್ಲಿ ಆಗಿರುವಂತದ್ದು. ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗರದ ವಿಧಾನಸಭಾ ಕ್ಷೇತ್ರದಲ್ಲಿ 3.7 ಕೋಟಿ ರೂಪಾಯಿ ದಾಖಲೆ ಇಲ್ಲದ ವಶಪಡಿಸಿಕೊಂಡ್ರೆ, ಶಿಕಾರಿಪುರ ಹಾಗೂ ಸೊರಬ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿರಾಳಕೊಪ್ಪ ಮತ್ತು ಹಾಗೂ ಆನವಟ್ಟಿ ಪೊಲೀಸರಿಂದ ಎಟಿಎಂ ಗೆ ಸಾಗಿಸುವ ಹಣ ಸಾಗಿಸುವ ವ್ಯಾನ್ ಅಲ್ಲಿಂದ ದಾಖಲೆ ಇಲ್ಲದ 5.45 ಕೋಟಿ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಎಲ್ಲವೂ ಗಮನಿಸದಾದ್ರೆ ಯಾಕೆ ದಾಖಲೆ ಇಲ್ಲದೆ ಇವರೆಲ್ಲ ಸಾಗಿಸ್ತಾ ಇದ್ರು ಎಂಬುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಪೊಲೀಸರು ಹಣವನ್ನ ಮತ್ತು ಆ ವ್ಯಾನ್ ಮತ್ತೆ ವ್ಯಾನ್ ಚಾಲಕನನ್ನ ವಶಕ್ಕೆ ಪಡೆದು ಎಲ್ಲಿ ಯಾವ ಬ್ಯಾಂಕು ಯಾವ ರೀತಿಯಲ್ಲಿ ಇದು ಹಣ ಸಾಗಿಸಲಾಗ್ತಾ ಇದೆ, ಇದು ಯಾರಿಗೆ ಸಂಬಂಧಪಟ್ಟಿದ್ದು ಎಂಬ ತನಿಖೆ ನಡೆಸಲಾಗ್ತಾ ಇರುವಂತದ್ದು. ಈಗ ವ್ಯಾನ್ ಅಲ್ಲಿ ಸಾಗಿಸುವಂತಹ ವೇಳೆಯಲ್ಲಿ ಬ್ಯಾಂಕ್ ನಿಂದ ಒಂದು ರೆಕಾರ್ಡ್ ಇದ್ದೇ ಇರುತ್ತೆ, ಈ ದಾಖಲೆಗಳನ್ನು ಇಲ್ಲದೆ ಯಾಕೆ ಹಣವನ್ನು ಅಲ್ಲ ಒಟ್ಟಿನಲ್ಲಿ ಈಗ ಬ್ಯಾಂಕ್ ಬ್ಯಾಂಕ್ ಇಂದ ಬ್ಯಾಂಕ್ ಗೆ ದುಡ್ಡು ತಗೊಂಡು ಹೋಗುವಂತ ಗಾಡಿಯಲ್ಲಿ ಇವರು ಸಾಗಿಸ್ತಾರೆ ಅಂತ ಅಂದ್ರೆ ಹೇಗೆ ಅದು ಬ್ಯಾಂಕ್ ಗೆ ತಗೊಂಡು ಹೋಗುವಂತ ಗಾಡಿಗೂ ಅಥವಾ ಹಣ ಸಾಗಿಸಿದವರಿಗೂ ಒಪ್ಪಂದ ಆಯ್ತು ಏನು ಎತ್ತ ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳ ಕಾರಣ ಆಗುತ್ತಲ್ವಾ? ಹೌದು ಸಿಂಧೂರ, ಈ ಬಗ್ಗೆ ತನಿಖೆ ಆಗ್ಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಪೊಲೀಸ್ನವರು ಈ ಒಂದು ವ್ಯಾನ್ ಅನ್ನ ಜಪ್ತಿ ಮಾಡಿದಂತ ಸಂದರ್ಭದಲ್ಲಿ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಒಂದು ವಿಚಾರಣೆ ನಡೆಸಲಾಗುತ್ತೆ. ಪ್ರಾಥಮಿಕವಾಗಿ ಈ ಸಂದರ್ಭದಲ್ಲಿ ಚಾಲಕನಿಗೆ ಏನೂ ಅರಿಯದೆ ಆತ ನಿಂತಿರ್ತಾನೆ. ಈ ಸಂದರ್ಭದಲ್ಲಿ ಆತನನ್ನ ಈಗ ವಶಕ್ಕೆ ಪಡೆಯಲಾಗಿ ಅವನಿಗೆ ವಿಚಾರಣೆ ಕೂಡ ನಡೆಸಲಾಗ್ತಾ ಇರುತ್ತೆ.